ಸಾರಿ ಸೆವೆನ್ ಸ್ಟಾರ್ ಸುಲ್ತಾನ್ ಬಗ್ಗೆ ರಾಜ್ಯಾದ್ಯಂತ ಸಾಕಷ್ಟು ಅಭಿಮಾನ ವ್ಯಕ್ತವಾಗ್ತಾ ಇದೆ. ಈಗ ನೀವು ಇಷ್ಟೊಂದು ಪ್ರೀತಿ ನಿರೀಕ್ಷಿಸಿದ್ದೀರಾ ಸರ್? ಅಂತ ಅದು ಸೆವೆನ್ ಸ್ಟಾರ್ ಸುಲ್ತಾನ್ ಅಂತ ಹೇಳಿ ಸರ್, ನಾನು ಒಂದು 2 ವರ್ಷ ಹಿಂದ್ಗಡೆ ತಗೊಂಡಿದ್ದೆ ಸರ್. ಅದು ಅದ್ರ ಮೇಲೆ ನಮಗೆ ತುಂಬಾ ಪ್ರೀತಿ. ಅದು ನಾವು ವರ್ಷ ಹೋಗಿ ನೋಡ್ತಾ ಇದ್ದೇವೆ ಅದನ್ನು, ಒಂದು 2 ವರ್ಷ ಹಿಂದ್ಗಡೆನೆ ಅದನ್ನ ನಾವು ತಗೋಬೇಕು ಅಂತ. ಆಮೇಲೆ ಅವ್ರು ಫೋನ್ ಮಾಡಿದ್ರು, ಟಗರು ಕೊಡ್ತಾ ಇದ್ದೀನಿ ಅಂತ. ನಾವು ಹೋಗಿ ತೊಗೊಂಬಂದೆವು ಸರ್ ಅದನ್ನು. ಅದು ಖರೀದಿಸಿದ್ದು 188,500 ರೂಪಾಯಿಗೆ. ಸುತ್ತಕೊಂಡ್ರು ನಮ್ಮದು ಬಾಗಲಕೋಟೆ ತಾಲೂಕು, ಬಾಗಲಕೋಟೆ ಜಿಲ್ಲಾ, ಸುತ್ತಗುಂಡಾರ ಗ್ರಾಮ, ಚಿಕ್ಕ ಹಳ್ಳಿ ಸರ್ ನಮ್ಮದು. ಆ ಗ್ರಾಮದ ಖರೀದಿ. ನೀವು ಖರೀದಿ ಮಾಡಿದ್ಮೇಲೆ ಎಷ್ಟು ಬಹುಮಾನ ಗೆದ್ದಿದೆ, ಯಾವ್ದಾವ್ದು ಸ್ಪರ್ಧೆಯಲ್ಲಿ ಭಾಗವಹಿಸಿದೆ ಸರ್? 34 ಜನ ಫಸ್ಟ್ ಸರ್. ಅದು ನಮ್ಮ ಹತ್ರ ಬಂದಮೇಲೆ ನಾವು ಕುರ್ಬಾನಿ ಮಾಡಲೇಬೇಕಂತ ತೊಗೊಂಡಿರೋದು. ಅದು ಈಗ ಫ್ಯಾನ್ಸ್ ಅಭಿಮಾನ ಏನಿದೆ, ಅದು ಸಿಕ್ಕಾಪಟ್ಟಿ ಫ್ಯಾನ್ಸ್. ಅವ್ರನ್ನ ಫ್ಯಾನ್ಸ್ನ ಎಲ್ಲ ನೋಡಿ ನಾವು ನಮ್ಮ ಮನಸ್ಸು ಬದಲಾವಣೆ. ಇಷ್ಟೆಲ್ಲ ಫ್ಯಾನ್ಸ್ನ ಇದನ್ನ ಮಾಡಿ ಕುರ್ಬಾನಿ ಮಾಡೋದೇನು ಸರಿ ಅನಿಸ್ತಿಲ್ಲ, ಅದಕ್ಕೆ ಕುರ್ಬಾನಿ ಮಾಡ್ತಾ ಇಲ್ಲ ಈ ಸಲ ಸರ್. ಈಗ ಬೇರೆ ರಾಜ್ಯದಲ್ಲೂ ಕೂಡ ಇದು ಸ್ಪರ್ಧೆಯಲ್ಲಿ ಭಾಗವಹಿಸಿದೆ. ಎಲ್ಲ ಕಡೆ ಗದಗ ಎಲ್ಲ ಸೈಡು ಹೋಗಿ ಬನ್ನಿ ಸರ್. ಅದಕ್ಕೆ ಇಲ್ಲಿ ಈ ಜನದಲ್ಲಿ ಇಲ್ಲಿ ಫ್ಯಾನ್ಸ್ ಇಲ್ಲ ಅನ್ನೋದೇ ಹೆಸರಿಲ್ಲ, ಎಲ್ಲ ಸೈಡಲ್ಲಿ ಬಂದೋಗ್ತೀರಿ. ಈಗ ಅದು ಅದ್ರ ಗಾತ್ರ ಎಷ್ಟು, ಎಷ್ಟು ಹೈಟ್ ಇದೆ ಅಂತ ಸರ್? ಅದ್ರ ಹೈಟ್ ಇದೆ ಸರ್, ಅದಕ್ಕಿಂತ ಹೈಟ್ ಕುರಿವೆ. ಆದ್ರೆ ಅಷ್ಟು ಲೆಂತ್ ಹೈಟ್ ಯಾವ ಅಷ್ಟು ಲೆಂತ್ ಯಾವಿಲ್ಲ ಸರ್, ಅಷ್ಟು ಲೆಂತ್. ಅದು ಏನೋ ಗೊತ್ತಿಲ್ಲ, ಅದ್ರ ಹೆಸರಲ್ಲಿ ಒಂದು ತಾಕತ್ತು, ಅದು ದಮ್ಮಿದೆ. ಅದು ಸೆವೆನ್ ಸ್ಟಾರ್ ಸುಲ್ತಾನ್ ಅಂದರೆ ಅಷ್ಟು ಇದು ಸರ್. ಅದು ಅದು ಕಣ್ಣಲ್ಲಿ ಬಂದರೆ ಅಷ್ಟು ಅಭಿಮಾನಿಗಳು ಒಂದು ಇದು ಸರ್ ಅಷ್ಟು. ಕುರ್ಬಾನಿ ಸರ್ ಅಂದರೆ ಸರ್, ನಾವು ತೊಗೊಂಡಿದ್ದೆ ಕುರ್ಬಾನಿಗೋಸ್ಕರ. ಅವ್ರ ಹತ್ರ ಕುರಿ ಆಡ್ತಿರ್ಲಿಲ್ಲ, ನಮ್ಮನಿಗೆ ಬಂದಮೇಲೆ ಈ ಒಂದು 2-3 ಕಣ ಆಡಲಿಲ್ಲ. ಆಮೇಲೆ ಅದು ಸಿಕ್ಕಾಪಟ್ಟಿನ ಆಡಿಬಿಡ್ತೀವಿ ಸರ್. 34 ಜನದಲ್ಲಿ ಫಸ್ಟೇ ಬಂತು. ಸರ್ ಈ ಒಂದು 2 ಕಣ ಒಂದು 10,000 ಕಣ ಆಗಿದೆ ಸರ್. ಉಳಿದು ಅಷ್ಟು ದೊಡ್ಡ ಕಣ ಸರ್. 1 ಲಕ್ಷ ಬುಲೆಟ್, HF Deluxe, HF 100, ಒಂದು ತುಲಿ ಬಂಗಾರ ಕಣ, ಅರ್ಧ ತುಲಿ ಬಂಗಾರ ಕಣ, 50,000, 30,000, ಇಷ್ಟು ದೊಡ್ಡ ಬಹುಮಾನ ಮಾಡಿದ್ದೆ ಸರ್. ಇದು ಬಂದಮೇಲೆ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಗಿದೆ ಸರ್? ಇದು ಬಂದಮೇಲೆ ನಮ್ಮ ಜೀವನದಲ್ಲಿ ಬದಲಾವಣೆ ಅಂದರೆ ಅದು ಎದ್ದು ನಾವು ಅದು ನೋಡಿದ್ರೆ ಅದು ಡೈಲಿ ಡೈಲಿ ಬದಲಾವಣೆ ಸರ್. ಅದು ಬಂದಮೇಲೆ ಸಿಕ್ಕಾಪಟ್ಟಿ ಬದಲಾವಣೆ ಸರ್. ಅದೇ ಒಂದು ಅದೃಷ್ಟ ನಮಗೆ, ಅದು ಬಂದಿರೋದೇ ಒಂದು ಅದೃಷ್ಟ. ಅದನ್ನ ಬಿಟ್ಟರೆ ಮತ್ತೇನು ಸರ್? ಡೈಲಿ ಸರ್, ಡೈಲಿ ಬೆಳಗ್ಗೆಯಿಂದ ಸಾಯಂಕಾಲ ಅದ್ರ ಜೊತೆ ಒಡನಾಟ ನಮ್ದು. ಅದನ್ನ ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ. ಸರ್ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಅದ್ರ ಖರ್ಚು ಜಾಸ್ತಿ ಸರ್. ಅದಕ್ಕೆ ನಾವು ಹಾಲು, ತತ್ತಿ, ಸ್ಪ್ರೂಟ್ಸ್ ಜಾಸ್ತಿ ಸರ್. ಅದಕ್ಕೆ ಸ್ಪ್ರೂಟ್ಸ್, ಗೋಡಂಬಿ, ಬದಾಮಿ, ಮಣ್ಣುಕ್ಕು ಇವೆಲ್ಲ ಕೊಡ್ತೀವಿ ಸರ್. ಅಷ್ಟು ಶಕ್ತಿ ಹೆಂಗೆ ಬಂತು ಸರ್ ನಿಮ್ಮ ಪ್ರಕಾರ? ಅದು ಹುಡ್ತಾನೆ ಬಂದಿರೋ ಶಕ್ತಿ, ನಾವು ಮಾಡಿದಲ್ಲ. ಅದರ ಹೆಸರಲ್ಲಿ ಒಂದು ಗೊತ್ತು, ಅದು ಯಾವ ನಕ್ಷತ್ರದಲ್ಲಿ ಹುಟ್ಟಿದೆ ನಮಗೆ ಗೊತ್ತಿಲ್ಲ ಸರ್. ಈಗ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಸರ್? ಅಭಿಮಾನಿಗಳಿಗೆ ಈಗ ಅವ್ರ ಅಭಿಮಾನಿಗಳು ಇಷ್ಟು ಫೋರ್ಸ್ ಮಾಡಿ ದೇವರಿಗೆ ಮಾಡೋದು ಒಳ್ಳೆ ಸರಿಯಲ್ಲ ಅನ್ನಿಸ್ತು. ಈ ಸಾವಿರಾರಲ್ಲ, ಲಕ್ಷಾಂತರ ಜನಗಳ ಫೋನು, ಅದು ವೈರಲ್ ಆಗಿರೋ ವಿಡಿಯೋ, ಅದನ್ನೆಲ್ಲ ನೋಡಿ ಮನಸ್ಸು ಬದಲಾವಣೆ ಮಾಡ್ಕೊಂಡು ಈ ಸಲ ಕುರ್ಬಾನಿ ಮಾಡ್ತಾ ಇಲ್ಲ ಸರ್. ಇದಕ್ಕೆ ಸೆವೆನ್ ಸ್ಟಾರ್ ಸುಲ್ತಾನ್ ಅಂತ ನೀವೇ ಹೆಸರಿಟ್ರೆ? ನಮ್ಮ ಅಣ್ಣವರ ಶಿಬ್ಬಿರ್ ಅಣ್ಣ ಅಂತೇಳಿ, ನಮ್ಮ ದೊಡ್ಡಣ್ಣ ಮೈನುದ್ದೀನ್, ಅಪ್ಪರ ಹೆಸರು ಚಂದು ಸಾಬ್, ನಮ್ಮ ಅಡ್ರೆಸ್ ಕಡೆದು ಅಪ್ಪರ ಹೆಸರು ಚಂದು ಸಾಬ್, ಅವರ ಹಿರಿಯ ಮಗನ ಹೆಸರು ಮೈನುದ್ದೀನ್, ನಮ್ಮ ಅಣ್ಣ ಇನ್ನೊಬ್ಬರು ಶಬ್ಬೀರ್ ಫೋಟೋಗ್ರಾಫರ್, ಅವ್ರ ಹೆಸರು ಶಬ್ಬೀರ್, ನನ್ನ ಹೆಸರು ಯುನೂಸ್ ಅಂತೇಳಿ. ಸೆವೆನ್ ಸ್ಟಾರ್ ಅಂತ ಹೆಸರು ಯಾವಾಗ? ಸೆವೆನ್ ಸ್ಟಾರ್ ಹೆಸರು ಅಂತ ಒಂದು 4-5 ವರ್ಷ, ಒಂದು 4 ವರ್ಷ ಹಿಂದ್ಗಡೆ ಒಂದು ಕುರಿ ಇತ್ತು ಸರ್ ನಮ್ಮದು. ಅವಾಗ ನಮ್ಮ ಅಣ್ಣನಿಗೆ ಹೇಳಿದೆ, ಒಂದು ಯಾವ್ದಾರು ಹೆಸರು ಕೊಡಪ್ಪ ಟಗರಿಗೆ ಅಂತ. ಅವನು ನಾನು ಕೊಡ್ತೀನಿ ಬಿಡು ಅಂತ ಹೋಗಿ ಅವ್ನು ನಮ್ಮ ಅಣ್ಣ ಚಾಯ್ಸ್ ಮಾಡಿದೆ ಸೆವೆನ್ ಸ್ಟಾರ್ ಸುತ್ತಗುಂಡಾರ್ ಸುಲ್ತಾನ ಅಂತೇಳಿ. ಎಷ್ಟು ವರ್ಷ ಸರ್? ಈಗ ನನ್ನ ಹತ್ರ ಬಂದು ಒಂದು 2 ವರ್ಷ, ಒಂದು 2-3 ತಿಂಗಳು ಆಗಿರ್ಬೋದು. ಅದು ಟೋಟಲ್ ಒಂದು 7 ಕಂಪ್ಲೀಟ್ ಆಗಿ 8 ವರ್ಷ ಇರ್ಬೋದು. ಹಾಂ ಸರ್. ಈಗ ಮತ್ತೆ ನೆಕ್ಸ್ಟ್ ಏನೆಲ್ಲ ಫಂಕ್ಷನ್ ಮಾಡಬೇಕು ಅಂತ ಸರ್? ನಾವೇನು ಫಂಕ್ಷನ್ ಅದು ಮಾಡ್ತಾ ಇಲ್ಲ, ಅಭಿಮಾನಿಗಳೇ ನೀವೇ ನೋಡ್ತಾ ಇದ್ದೀರಿ, ಅಭಿಮಾನಿಗಳೇ ಅದ್ರ ಫಂಕ್ಷನ್ ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇರೋ ಸರ್. ಇದು ಯಾವ ಏರಿಯಾ? ಅದು ನಿನ್ನೆ ಟ್ಯಾನ್ ಗಿಡದಲ್ಲಿ ಅಲ್ಲಿ ಒಂದು ದೊಡ್ಡ ಫಂಕ್ಷನ್ ಮಾಡಿದ್ರು, ಇಲ್ಲೊಂದು ಹಾಲ್ ಬುಕ್ ಮಾಡಿದ್ದಾರೆ ಅದ್ರಗೋಸ್ಕರನೇ. ಎಷ್ಟು ಜನ ಬರ್ಬೋದು ಸರ್? ಸರ್ ಅದು ಲೆಕ್ಕನೇ ಇಲ್ಲ ಸರ್. ನಿನ್ನೆಲ್ಲ ರೋಡೆಲ್ಲ ಜಾಮ್ ಸರ್,
ಅಂತ ಫಂಕ್ಷನ್ ಮಾಡಿದ್ರು, ತುಂಬಾನೇ ಖುಷಿ ಆಯ್ತು. ಹಿಂಗಾಗಿ ಸದ್ಯ ಕುರ್ಬಾನಿ ಮಾಡ್ತಾ ಇಲ್ಲ ಸರ್. ಅಂದ್ರೆ ಈಗ ಮುಂದಿನ ಸ್ಪರ್ಧೆ ಯಾವಾಗಿದೆ ಸರ್, ಮತ್ತೆ ಅಕಾಡ ಕೇಳಿಸ್ತೀರಾ ಅಂತ? ಸರ್ ಅಕಾಡ ಗೆಲ್ಸೋದಿಲ್ಲ ಅಂತ ಹೇಳಲ್ಲ, ನೂರಕ್ಕೆ ನೂರು ಇಳಿಸತ್ತೇನೆ. ಮತ್ತೆ ಅಭಿಮಾನಿಗಳಿಗೆ ಹೇಳೋದೇನೆಂದ್ರೆ, ನಿಮ್ಮ ಸೆವೆನ್ ಸ್ಟಾರ್ ಸದಾ ಇದೇ ಥರ ನಿಮ್ಮ ಹತ್ರನೇ ಇರುತ್ತೆ. ಅಭಿಮಾನಿಗಳಿಗೆ ಯಾವಾಗಾದರೂ ಬಂದು ನೋಡ್ಕೊಳ್ಳಿ, ನಮ್ಮ ಸುತ್ತಕೊಂಡ್ರದಲ್ಲಿ ನಿಮ್ಮ ಸೆವೆನ್ ಸ್ಟಾರ್ ಸದಾ ಇರುತ್ತೆ. ಹ್ಞೂ ಸರ್, ಕಣ ಮಾತ್ರ ಡೈಲಿ ಇರತ್ತೆ ನಮ್ಮ ಭಾಗದಲ್ಲಿ, ಹೇಳ್ತೀನಿ ಸರ್. ಅದಕ್ಕೂ ಒಂದು ಇಂಟರ್ವ್ಯೂ ಹಾಕ್ತೀನಿ, ಈ ಕಣಕ್ಕೆ ಹಾಕ್ತೀನಿ ಅಂತ. ಇನ್ನೊಂದು ಸರ್, ಈ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಿದೆ, ಡಾಲಿ ಧನಂಜಯ ಜೊತೆಗೆ ಒಡನಾಟ ಎಷ್ಟು ಇಷ್ಟಪಟ್ಟಿದ್ರು, ಏನ್ ಹೇಳ್ತಿದ್ರು ಸರ್ ಅವರು? ಡಾಲಿ ಧನಂಜಯ ಸರ್ ಅದನ್ನ ನೋಡಿ ಸಿಕ್ಕಾಪಟ್ಟಿ ಖುಷಿ ಪಟ್ರು. ಅದ್ರ ಸಮಾಧಾನ, ಅದು ಇರೋ ಇದು, ಅದು ಒಂಥರ ಜನರಿಗೆ ಸಿಕ್ಕಾಪಟ್ಟೆ ಸಿಕ್ಕಬಾರ್ದು. ಪಬ್ಲಿಕ್ ಇದೆ, ಭಯ ಪಡಬೇಕು, ಅದು ಯಾವುದು ಏನು ಇಲ್ಲ. ಬಹಳ ಖುಷಿ ಪಟ್ರು ಸರ್ ಅವರು. ಸರ್ ಕೋಪ ಅದು ನಾವು ಹೊಡೆದ್ರೆ ಮಾತ್ರ ಬಿಡಲ್ಲ ಸರ್, ಯಾರನ್ನು ಬಿಡಲ್ಲ, ಅದು ನಮ್ನೂ ಬಿಡಲ್ಲ. ಜಾಸ್ತಿ ನಮ್ಮ ಅಪ್ಪಾರು, ನಮ್ಮ ಮೈನುವಣ್ಣ, ನಮ್ಮ ಶಿಬ್ಬಿರಣ್ಣ ಸರ್ ಕಣದಲ್ಲಿ ಆಡಿಸೋದು, ನಾನು ಮೇಯಿಸೋದು, ಅವ್ರು ಇರೋಂತಲ್ಲ ನಮ್ಮ ಮನೆಯಲ್ಲಿ ಎಲ್ಲರೂ ಲೇಡೀಸ್ ಹಿಡ್ಕೊಂಡು ಎಲ್ಲರೂ ಮೇಯಿಸ್ತೇವೆ ಸರ್. ಸರ್ ಅದು ನಮ್ಮ ಮನೆ ಹತ್ರ ಅದು ಲೆಕ್ಕನೇ ಇಲ್ಲ ಸರ್, ಸಿಕ್ಕಾಪಟ್ಟಿ ಫ್ಯಾನ್ಸ್ ಡೈಲಿ ಬರ್ತಾರೆ. ಇವತ್ತು ಬಂದಿಲ್ಲ ಅನ್ನೋಂಗಿಲ್ಲ, ಯಾರಾದರೂ ಒಬ್ರು ಬರ್ತಾನೆ ಇರ್ತಾರೆ. ಅಭಿಮಾನಿಗಳ ಪ್ರೀತಿಗೆ ಏನು ಹೇಳ್ತೀರಾ ಸರ್? ಅಭಿಮಾನಿಗಳ ಪ್ರೀತಿಗೆ ನಂದು ಯಾವತ್ತಿಗೆ ಅವ್ರಿಗೆ ನಾ ಚಿರಋಣಿ. ಅಭಿಮಾನಿಗಳ ಪ್ರೀತಿ ಸಿಕ್ಕಾಪಟ್ಟಿ ಅಭಿಮಾನಿ ಸರ್, ಎಲ್ಲೆಲ್ಲಿ ಅಂತ ನನಗೆ ಗೊತ್ತಿಲ್ಲ. ನಿನ್ನೆ ಒಂದು ಶಿರಾದಿಂದ ಬಂದರು, ಒಂದು 40 ದಿನದ ಕೂಸು ತಗೊಂಡು ಬೈದ್ರು ಸರ್ ಇದ್ರ ಹತ್ರ, ಬೆಂಗಳೂರಿಗೆ ಬಂದಿನಿ ಅಂತ ಗೊತ್ತಾಗಿ. ಅದು ಹುಟ್ಟಿ ಈಗ 40 ದಿವಸ ಆಯಿತು. ಅವ್ರು ಬಂದರು ಸರ್, ಅವ್ರ ಫೋಟೋಸು ಇದೆ, ನಿನ್ನೆ ಬೈದ್ರು ಸರ್. ಏನೇ ಸರ್ ಸಿಕ್ಕಾಪಟ್ಟಿ ಖುಷಿ ಪಡ್ತಾರೆ. ಅವ್ರ ಫೀಲ್ ಏನಂದ್ರೆ ಕುರ್ಬಾನಿ ಮಾಡ್ತಿದ್ರಲ್ಲ, ಅದೇ ಒಂದು ಅಪೀಲು. ಹಿಂಗಾಗಿ ಮಾಡಬೇಡಿ ಅಂತ ಎಲ್ಲ ಕಡೆದಿಂದ ಮೆಸೇಜ್ ಸರ್. ಈಗ ನೀವು ಹರಕೆ ಹೊತ್ಕೊಂಡಿದ್ದೀರಾ, ಮುಂದೆ ಏನು ಮಾಡ್ತೀರಾ ಅಂತ ಸರ್? ಇಲ್ಲ ಸರ್, ಇಷ್ಟು ಹ್ಞೂ ಸರ್, ಬೇರೆ ಟಗರ್ ಮಾಡ್ಬೋದು, ಆದ್ರೆ ಇದನ್ನ ಮಾಡಕ್ಕೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.